ಸರ್, ನಿನ್ನೆ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಕಟ ಮಾಡಿದೆ. ಎಷ್ಟು ದಿನ ಅಧಿಕಾರಕ್ಕೆ ಬಂದು ನಾಲ್ಕು ವರ್ಷ ಆಯ್ತು, ಯಾಕೆ ಅಲ್ಲಿಂದ ಸುಮ್ಮನೆ ಇದ್ರು? ಎಲೆಕ್ಷನ್ ಟೈಮ್ನಲ್ಲಿ ನೀನ್ ನಾಳಿದ್ದು ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ಈಗ ಮಾಡಿದಾರಲ್ಲ, ವಾಟ್ ಇಸ್ ದರ್ ಇಂಟೆನ್ಷನ್? ಕಾಂಟ್ ಯು ಕಾಲ್ ಇಟ್ ಈಸ್ ಎ ಪೊಲಿಟಿಕಲ್ ಐ ಮೀನ್ ಎಲೆಕ್ಷನ್ ಗಿಮಿಕ್? ತೆಗೆದ್ರೆ 66% ಆಗುತ್ತೆ ಇವ್ರಿಗೆ, ಈಗ 4% ಅದು ಮಾಡಿಸರು ಕೂತ್ಗಡ್ಡು ಹೋಗಿ. ಇವತ್ತಿನವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮಾಡಿಲ್ಲ, ಅಮೆಂಡ್ಮೆಂಟ್ ಮಾಡಿದ್ರು, 9th ಶೆಡ್ಯೂಲ್ ಸೇರಿಸಿದಾರ, ಎಷ್ಟು ದಿನ ಆಯಿತು ಮಾಡಿ, ಅದು 10 ಕರೆದು ಮಾಡಿದ್ರು ಸ್ವಾಮೀಜಿ. 857 ದಿನ ವಾಲ್ಮೀಕಿ ಸ್ವಾಮೀಜಿ ಧರಣಾ ಕೂತ್ಕೊಂಡ್ರು, ಆಮೇಲೆ ಅಸೆಂಬ್ಲಿನೆಲ್ಲ ಅನೇಕ ಸಾರಿ ರೈಸ್ ಆಯಿತು, ಆಮೇಲೆ ಮಾಡಿದ್ರು. ನಾವೆಲ್ಲ ಹೇಳೋದು ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೋಡ್ರಿ, 9th ಶೆಡ್ಯೂಲ್ ಸೇರಿಸಿ, ಇದು ಊರ್ಜಿತ ಆಗಬೇಕಾದ್ರೆ 9th ಶೆಡ್ಯೂಲ್ ಸೇರಿಸ್ಬೇಕು ಮಾಡಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದು? ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗಲೇ ಹೇಳಿದ್ದೆ ನಾನು, ಆಮೇಲೆ ಮತ್ತೆ ಅಸೆಂಬ್ಲಿನಲ್ಲಿ ಬಿಲ್ ತಗೊಂಬಂದಾಗಲೂ ಹೇಳಿದ್ದೆ. ಯಾಕೆ 4 ತಿಂಗಳಿಂದ ಸುಮ್ಮನೆ ಮಲಗಿದ್ರು? ವೈ ದೇವರ್ ಸ್ಲೀಪಿಂಗ್ ಓವರ್ ದಿ ಮ್ಯಾಟರ್ ಫಾರ್ 4 ಇಯರ್ಸ್, ಓನ್ಲಿ ಸಡನ್ಲಿ ದೇ ಅನೌನ್ಸ್ ಇಟ್ ಇನ್ ದಿ ಈವ್ ಆಫ್ ದಿ ಎಲೆಕ್ಷನ್. ಸೊ ದೇರ್ ಇಂಟೆನ್ಷನ್ ಈಸ್ ನಾಟ್ ಎ ಗುಡ್ ಇಂಟೆನ್ಷನ್, ಇಟ್ಸ್ ಎ ಮ್ಯಾಲಪೇಡ್ ಇಂಟೆನ್ಷನ್, ನೋನ್ ಇಟ್ ಇಸ್ ಎ ಪೊಲಿಟಿಕಲ್ ಗಿಮಿಕ್. ಟಿಕೆಟ್ ಅನ್ನಿಸ್ಕೊಡಕ್ಕೆ ಸರ್ವೆ ರಿಪೋರ್ಟೇ ಮಾನದಂಡ ಇಟ್ಕೊಂಡಿದ್ದೀರಾ? ಇಲ್ಲ, ಒಂದೇ ಮಾನದಂಡ ಅಲ್ಲ, ಕಾರ್ಯಕರ್ತರ ಅಭಿಪ್ರಾಯ ಏನು ಕೇಳಿ, ಕಾರ್ಯಕರ್ತರ ಅಭಿಪ್ರಾಯ. ಅಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, ಎಐಸಿಸಿ ಸೆಕ್ರೆಟರಿ ಇದ್ದಾರೆ, ಇನ್ಚಾರ್ಜ್ ಇದ್ದಾರೆ, ಸರ್ವೇನು ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ಸ್. ಅದೇ ಮಾನದಂಡ ಮೊದಲ ಪಟ್ಟಿಯಲ್ಲಿ ಗೆಲುವಿನ ಮಾನದಂಡ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಮೊದಲ ಪಟ್ಟಿ ಗೆಲುವಿನ ಮಾನದಂಡ ಅಂದ್ರೆ ಯಾರು ನಿರ್ಧಾರಿಸಿದ್ರು? ಗೆಲ್ಲೋರು ಮಾತ್ರ ಅವಕಾಶ ಅನ್ನೋದು. ನೀವೇ ಒಂದೊಂದು ಪ್ರಶ್ನೆ ಕೇಳ್ತಿರಲ್ಲ, ನಿಮ್ದೇ ಒಂದು ಅಭಿಪ್ರಾಯ ರೂಪಿಸ್ಕೊಂಡ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರೆ ನಾನು ನೋಡಪ್ಪ, ವೆರಿ ಕ್ಲಿಯರ್, ನಾವು ಕಾರ್ಯಕರ್ತರ ಅಭಿಪ್ರಾಯ, ಬ್ಲಾಕ್ ಕಮಿಟಿ ಅಧ್ಯಕ್ಷರ ಅಭಿಪ್ರಾಯ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಭಿಪ್ರಾಯ, ಎಐಸಿಸಿ ಸೆಕ್ರೆಟರಿ ಅಭಿಪ್ರಾಯ, ವರ್ಕಿಂಗ್ ಪ್ರೆಸಿಡೆಂಟ್ ಅಭಿಪ್ರಾಯ, ಮತ್ತೆ ಸರ್ವೆ ರಿಪೋರ್ಟ್ ಆಲ್ಸೋ. ಬರೀ ಸರ್ವೆ ರಿಪೋರ್ಟೇ ಆಧಾರ ಅಲ್ಲ, ಎಲ್ಲರ ಕಾರ್ಯಕರ್ತರ ಅಭಿಪ್ರಾಯನೆಲ್ಲ ಕೇಳಿ ಯಾರು ಬೆಟರ್ ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಮತ್ತೆ ಒಂದೊಂದೇ ಅಪ್ಲಿಕೇಶನ್ಗಳಿದ್ವಲ್ಲ, ಅಪ್ಲಿಕೇಶನ್ ಯಾರು ಕ್ಲೈಮ್ ಮಾಡಿದವರು ಯಾರು ಕೊಡಬೇಕು? ನಿನಗೆ ಕೊಡ್ಲ, ನೀವು ಕೊಡವ? ಯಾರು ಒಂದೊಂದೇ ಅವಧಿಗಳಿದಾವೆ ಅವ್ರಿಗೆ ಕೊಟ್ಟಿದ್ವಿ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.